ನಮಸ್ತೆ ಗೆಳೆಯರೇ. ಈ ಮೂರ್ಖನ ಜೊತೆಗೆ ನಾಲ್ಕು ಮೂರ್ಖರು. ಈ ಮೂರ್ಖರು ಮಹಾ ಪೆದ್ದರು. ಇವ್ರಿಗೆ ಹೇಳ್ದೆ, ಏ ಹೌಬಲಕ್ಕೆ ಹೋಗ್ತಾ ಇದೀವಿ, ನೀರ್ ತಗೋಬಿಡ್ರು, ನೀರ್ ಖರೀದಿ ಮಾಡ್ಬಿಡ್ರು. ನಾವೇ ನೀರ್ ಖರೀದಿ ಮಾಡಿದ್ರೆ ವಿದೇಶಿಗರಿಗೆ ಆಟ ಆಗತ್ತೆ. ಭಾರತ ದೇಶದ 100 ಕೋಟಿ ಜನರು ನೀರ್ ಕುಡಿದ್ರೆ ಖರೀದಿ ಮಾಡಿ ಎಷ್ಟು ದುಡ್ಡಾಗ್ಬೋದು? 100 ಕೋಟಿ × 120 ಕೋಟಿ × 10 ರೂಪಾಯಿ. ಇಮ್ಯಾಜಿನ್ ಮಾಡಿ, ಈ ಹುಚ್ಚು ನೀರು ಖರೀದಿಸುವ ಹುಚ್ಚು ಹಚ್ಚಿದ್ದಾರೆ ನಮಗೆ. ಆದ್ರೂ ಇವರು ಕೇಳದೆ ಪೆದ್ರು ನೀರು ಖರೀದಿ ಮಾಡಿದ್ದಾರೆ. ಇವರ ನೀರನ್ನು ನೀರಿಗೆ ಚೆಲ್ಲಿಸಿ ಆ ಪವಿತ್ರವಾದ ಅಹೋಬಲದ ನದಿಯ ನೀರನ್ನು ತುಂಬಿಕೊಂಡು ಹೋಗುವ ಒಂದು ಪ್ರಯೋಗ ನಮ್ಮದು. ಚಲ್ರ ನೀರು ಚೆಲ್ಲುವ ಆಂದೋಲನ, ನೀರು ಚೆಲ್ಲುವ ಆಂದೋಲನ, ಬ್ರಿಟಿಷರನ್ನ ತೊಲಗಿಸುವ ಆಂದೋಲನ. ಆದಷ್ಟು ಇನ್ನು ಮುಂದೆ ನಾವು ಎಷ್ಟೇ ಕಾರಣ ಇರಲಿ ನೀರು ಖರೀದಿಸಬಾರ್ದು. ಇದನ್ನ ನಾವು ಈ ಪವಿತ್ರ ವನ ಜಲಗಳಲ್ಲಿ ಹರಿದು ಬರುವಂತಹ ಔಷಧೀಯ ನೀರು, ಔಷಧಿಗಳಲ್ಲಿ ಔಷಧೀಯ ಬೇರುಗಳಲ್ಲಿ ಹರಿದು ಬರುವ ಔಷಧೀಯ ನೀರನ್ನ ಕಲೆಕ್ಟ್ ಮಾಡಿ ಕುಡಿತೀವಿ. ಅದರ ರುಚಿ ನೋಡಿ. ಇವಾಗ ಇವನು ಬುದ್ಧಿವಂತ ಬಂದಿದ್ದನ್ನು ಅದೇನಿರಲ್ಲ ಇಲ್ಲ ತಂದಿಲ್ಲ ನೋಡಿ. ಈ ನೀರು ರುಚಿ ಹೇಳ್ತೀನಿ ನೋಡಿ. ಈ ಅಹೋಬಲದ ನೀರನ್ನ ರುಚಿ ಹೇಳ್ತೀನಿ. ಹುಚ್ಚಿಡಿಯತ್ತೆ ರುಚಿ, ಕಬ್ಬಿನ ರಸ ಇದ್ದಂಗಿದೆ. ಏಯ್ ನೀನ್ ಹೇಳ ರುಚಿ, ಫ್ರಿಡ್ಜ್ ಅಲ್ಲಿ ಇಟ್ಟಂಗಿದೆ. ಸುಳ್ಳು ಹೇಳಿದ್ರೆ ಓದಿತೀನಿ, ಸತ್ಯವನ್ನ ಹೇಳು. ಅದ್ಭುತವಾಗಿದೆ, ಸೂಪರ್. ಇನ್ನಷ್ಟು ಕುಡಿಯೋಣ ಅನ್ಸುತ್ತಲ್ಲ. ನಿಜ ಹೇಳ ಶ್ರದ್ಧ. ಇನ್ನೊಂದ್ ಸಲ ನೀರ್ ಖರೀದಿ ಮಾಡಲ್ಲ ಅಂತೇಳಿ ನೋಡ್ಬಿಟ್ಟು ಸಲ ಯಾವ್ದೇ ಕಾರಣಕ್ಕೂ ಪ್ಯಾಕೆಟ್ ನೀರು ಖರೀದಿ ಮಾಡಿ. ತುಂಬಾ ಚೆನ್ನಾಗಿದೆ. ಅವ್ರು ಯಾವ ಫಿಲ್ಟರ್? ಅದು ಮನುಷ್ಯ ಮಾಡಿರೋ ಫಿಲ್ಟರ್, ಇದು ದೇವರು ಮಾಡಿರೋ ಫಿಲ್ಟರ್. ಇದಕ್ಕಿಂತ ದೊಡ್ಡ ಫಿಲ್ಟರ್ ಯಾವುದೂ ಇಲ್ಲ. ಎಂತ ನೀರನ್ನು ಫಿಲ್ಟರ್ ಮಾಡಿ ಇಲ್ಲಿ ಕಳಿಸುತ್ತೆ. ಅದಕ್ಕೆ ಉದಾಹರಣೆ ಪರಮಶಿವ ನೀಲಕಂಠ. ಅವನು ವಿಷವನ್ನ ಇಲ್ಲಿ ಫಿಲ್ಟರ್ ಮಾಡಿ ಅಮೃತವನ್ನ ಕೆಳಗಿಳಿಸಿದಂತ ವೀರ ಅವನು. ಇವನು ಟೆಸ್ಟ್ ಹೇಳ, ಇವ್ನು ನೋಡಿ ತುಂಬಕೊಂಡ್ಬಂದ ಪೆದ್ದ ಕರಿಕೆರೆ ಪೆದ್ದ ಹೆಂಗಿದ್ಯಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಇವನು ಬಂದ, ಇವನು ಬೈಚಾಪುರದ ವಿಚಾರ. ಸಾಕಾಗಿದೆ ಬಿಸ್ಲರಿಗಿಂತ. ಇನ್ ಮುಂದೆ ಬಿಸ್ಲರಿ ಅದು ನೀರ್ ಖರೀದಿ ಮಾಡಲ್ಲ ಅಂತ. ನಾನು ನೀರ್ ಖರೀದಿ ಮಾಡಲ್ಲ. ನೀನ್ ಹೇಳ ಖರೀದಿ ಮಾಡಲ್ಲ. ಇನ್ಮೇಲೆ ಇವನ್ ಬಂದ ಕೋಲಾರ ವೀರಪುತ್ರ, ವೀರಪುತ್ರ ನೀರನ್ನು ಖರೀದಿಸಲ್ಲ ಅಂತ ಹೇಳಿ. ವೀರಪುತ್ರ ಒಂದು ಸ್ಪೆಷಾಲಿಟಿ, ನೀರು ತುಂಬಿಲ್ಲ. ಹೆಂಗಿದೆ ಹೆಂಗಿದೆ ಹೇಳ ಎಕ್ಸ್ಪ್ರೆಷನ್. ಸೂಪರ್ ಆಗಿದೆ, ಇದಕ್ಕಿಂತ ಚೆನ್ನಾಗಿದೆ. ಯಾಕ್ರೋತಗಳ ನೀರ್ ಖರೀದಿ ಮಾಡ್ತೀರಿ? ನೀವೇನು ಹೊಟ್ಟೆಗನ್ನ ತಿಂತೀರ? ಏನ್ ತಿಂತೀರಿ? ನೀರು ಖರೀದಿ ಮಾಡಿದ ಮೇಲೆ ಇನ್ನೇನಕ್ಕೋ ನಾವು ಈ ಗಾಳಿ, ನಾಳೆ ಗಾಳಿ ಮಾರ್ತಾರ ನಮ್ಗೆ. ನಮ್ಮ ದೇಶದ ನೀರು ನಮ್ಗೆ ಮಾರಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದಾರೆ ವಿದೇಶಿಗರು. ಬಿಡ್ರೋ ಇದನ್ನ, ನೀರು ಉಚ್ಚಿ ಬಿಡ್ರೋ, ಏನಾಗಲ್ಲ. ಧನ್ಯವಾದ. ಅಹೋರಾತ್ರ.